ಬಿದ್ರಳ್ಳಿ ಮತ್ತು ಗುಮ್ಮಗೋಳಿಯಲ್ಲಿ ಗೋಳೆ ಬಸವೇಶ್ವರ ಮತ್ತು ಬಿದ್ರಳ್ಳಮ್ಮ ದೇವಸ್ಥಾನ ಇವತ್ತು ಬ್ಯಾಕ್ ವಾಟರ್ ಇಂದ ಅದು ಶಿಫ್ಟಿಂಗ್ ಆಗಿದೆ ವಿಲೇಜ್ ಆದ್ರೆ ಆ ದೇವಸ್ಥಾನ ಸಂಬಂಧಪಟ್ಟಂತ ದೇವಸ್ಥಾನ ಸುಮಾರು ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಅದರ ಅದಕ್ಕೆ ಸಂಬಂಧಪಟ್ಟಂಗ ತಡೆಗಡೆಯನ್ನ ನಿರ್ಮಿಸಲಿಕ್ಕೆ ಸುಮಾರು 10 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಆಗ್ತಾ ಇಲ್ಲ ದಯವಿಟ್ಟು ತಮ್ಮ ಮುಖಾಂತರ ಮನವಿ ಮಾಡ್ತೀನಿ ಆ ದೇವಸ್ಥಾನಗಳು ಏನೋ ಆಗದೇ ಇರುವಂಗ ನಾವು ಅದನ್ನು ತಡೆಗಡೆಯನ್ನ ನಿರ್ಮಿಸಿದ್ರೆ ಆ ದೇವಸ್ಥಾನವನ್ನ ನಾವು ಕಾಯ್ಕೊಳ್ಳೋದಂತ ತಮ್ಮಲ್ಲಿ ಕೇಳ್ಕೊತೀನಿ ಅದರ ಜೊತೆಯಲ್ಲಿ ಕಲ್ಲಾಗ್ನೂರ್ ಅಂತ ಒಂದು ವಿಲೇಜ್ ಬರುತ್ತೆ ಆ ವಿಲೇಜ್ ಇದೆ ಶಿಫ್ಟಿಂಗ್ ಅಲ್ಲಿ ಆ ವಿಲೇಜ್ ಇಲ್ಲ ಸಭಾಧ್ಯಕ್ಷರೇ ಅದು ಪ್ರವಾಹ ಬಂದ ದಿನದಲ್ಲಿ ಈ ಕಲ್ಲಾಗ್ನೂರ್ ಅಂತ ವಿಲೇಜ್ ಪೂರ್ತಿ ಊರೊಳಗೆ ನೀರು ಬಂದು ಅಲ್ಲಿ ಸಮಸ್ಯೆ ಆಗ್ತಿದೆ ಈ ಏನು ಹಳ್ಳಿ ಇದೆ ಇದನ್ನು ಸಹಿತ ಶಿಫ್ಟಿಂಗ್ ಅಲ್ಲಿ ಪ್ರಸ್ತಾವನೆ ಮಾಡಿ ಇವರ ಈ ಸಂಬಂಧಪಟ್ಟಂತ ವಿಲೇಜ್ ಹಳ್ಳಿ ಅವರಿಗೆ ಒಂದು ನ್ಯಾಯ ಕೊಡಿಸಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ ಡಾಕ್ಟರ್ ಶ್ರೀನಿವಾಸ್ ಎಸ್ ಥ್ಯಾಂಕ್ ಯು ನಮನಿ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸನ್ಮಾನ್ಯತೆ ಅಧ್ಯಕ್ಷರೇ ಗಣೇಶ್ ಹುಕ್ಕೇರಿ ಮೊದಲನೇದಾಗಿ ನಾನು ನೆಕ್ಸ್ಟ್ ಬಣಕರ್ ಮತ್ತು ಅವಿನಾಶ್ ಯಾದವ್ ಅಭಿನಂದಿಸಲಿಕ್ಕೆ ನೆಕ್ಸ್ಟ್ ಬಣಕರ್ ಅವರು ಮತ್ತು ಅವಿನಾಶ್ ಯಾದವ್ ನಮ್ಮ ಜಿಲ್ಲೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕಲ್ಯಾಣ ಕರ್ನಾಟಕದಲ್ಲಿ ಗೊತ್ತಿದ್ದೀನಿ ಸಬ್ಜೆಕ್ಟ್ಗೆ ಬನ್ನಿ ಸಬ್ಜೆಕ್ಟ್ ಬರ್ತೀನಿ ಅಭಿನಂದನೆ ಸಲ್ಲಿಸಬೇಕು ಸಚಿವರಿಗೆ ಅಭಿನಂದನೆ ಎಲ್ಲ 18 ನಂತರ ಕಲ್ಯಾಣ ಕರ್ನಾಟಕಕ್ಕೆ 3000 ಕೋಟಿನ ಇಮಿಡಿಯೇಟ್ ಆಗಿ ಅಜಯ್ ಸಿಂಗ್ ಅವರು ಚೇರ್ಮನ್ ಆದ ಕೂಡಲೇ ಅದನ್ನ ಎಲ್ಲಾ ತಾಲೂಕುಗಳಿಗೆ ಹಂಚಿ ಇವತ್ತು ಅನುದಾನ ಬಿಡುಗಡೆ ಮಾಡಿದಕ್ಕೋಸ್ಕರ ಸಮಸ್ಯೆ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತೆ ಇಷ್ಟೊಂದು ಬರ ಬಂದಿದ್ರು ವಿಶೇಷವಾಗಿ ನಮ್ಮ ಕಂದಾಯ ಸಚಿವರು ಮತ್ತೆ ಕೃಷಿ ಸಚಿವರು ನಮ್ಮ ತಾಲೂಕಿಗೆ ಬಂದು ವೀಕ್ಷಣೆ ಮಾಡಿ ನಮ್ಮ ತಾಲೂಕಿನ ನೈಜ ಚಿತ್ರಣ ತಿಳ್ಕೊಂಡು ಮಾಡಿದ್ರೆ ನಾನು ಜನರಲ್ ಆಗಿ ತುಂಬಾ ಸರಿ ಹೇಳಿದ್ದೀನಿ ಅಧ್ಯಕ್ಷರೇ ಈ ತಾಲೂಕುಗಳಲ್ಲಿ ಎಲ್ಲರೂ ನಮ್ಮ ಶರಣಗೌಡ ಹೇಳಿದ್ರು ಈಗ ನಾಯಕ ಅವರು ಹೇಳಿದ್ರು ಚಂದ್ರ ನಾಯಕ ಎಲ್ಲ ಹೇಳಿದ್ರಲ್ಲ ಸೇಮ್ ಎಲ್ಲ ತಾಲೂಕುಗಳಲ್ಲೂ ಅದೇ ಸಮಸ್ಯೆ ಇದೆ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಈ ಇದರಲ್ಲಿ ಅಂತಂದ್ರೆ ಈಗ ಪ್ರವಾಸಿ ತಾಣಗಳು ಹೆಂಗ್ ಇಂಪ್ರೂವ್ ಮಾಡ್ಬೇಕಂತೆಲ್ಲ ಹೇಳ್ತಾ ಇದ್ರು ನಮ್ಮ ಕಲ್ಯಾಣ ಕರ್ನಾಟಕದಲ್ಲೆಲ್ಲ ನಾವು ವಿ ಆರ್ ಲ್ಯಾಕಿಂಗ್ ಇನ್ ಬೇಸಿಕ್ ಸಿವಿಕ್ ಸೆನ್ಸ್ ಅಲ್ಲಿ ಮತ್ತೆ ಬೇಸಿಕ್ ಎಜುಕೇಶನ್ ಅಲ್ಲಿ ಮತ್ತೆ ಬೇಸಿಕ್ ಕಮ್ಯುನಿಟೀಸ್ ಅಲ್ಲಿ ಲ್ಯಾಕ್ ಆಗ್ತಾ ಇದೀವಿ ನಾವು ದೊಡ್ಡ ದೊಡ್ಡ ಸಂಸ್ಥೆಗಳು ದೊಡ್ಡ ದೊಡ್ಡ ಪಾರ್ಕ್ಗಳೆಲ್ಲ ಮಾತಾಡ್ತಾ ಇದೀವಿ ಆದ್ರೆ ತುಂಬಾ ಬೇಸಿಕ್ ಇದ್ರಿಂದ ನಾವು ವಂಚಿತರಾಗೋದ್ರಿಂದ ನೀವು ಯಾವ್ದಾದ್ರು ಒಂದು ಪಾರ್ಕಿಗೆ ಹೋಗಿ ಒಂದು ಒಳ್ಳೆ ಇದಕ್ಕೆ ಹೋಗಿ ತಿಪ್ಪೆ ಕಸ ನೋಡ್ತಾ ಇದೀವಿ ಅಲ್ಲಿ ಎಲ್ಲ ಯಾಕೆಂದ್ರೆ ಸಿವಿಕ್ ಸೆನ್ಸ್ ಇಲ್ಲ ಅದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲಿ ಬೇಸಿಕ್ ಎಜುಕೇಶನ್ ಫಸ್ಟ್ ಲ್ಯಾಕ್ ಆಗಿದೆ ಎಲ್ಲ ತಾಲೂಕುಗಳಲ್ಲಿ ಸಾವಿರಾರು ಕ್ಲಾಸ್ ರೂಮ್ಸ್ ಇದಾವೆ ಸೋರ್ತಾ ಇದಾವೆ ಆದ್ರೆ ಈಗೆಲ್ಲ ಶುರು ಮಾಡಿದರೆ ಸ್ಮಾರ್ಟ್ ಕ್ಲಾಸಸ್ ಅಂತೇಳಿ ಅದಕ್ಕೊಂದು ಯು ಪಿ ಎಸ್ ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಆದ್ರೆ ಎಲ್ಲ 55-60 ಇಂಚಿಂದು ಕ್ಲಾಸ್ ಅದೆಲ್ಲ ಇಲ್ಲ ಅಂತ ನಿಮ್ಮನ್ನು ನಮ್ಮ ಶಾಸಕರು ಮಾಡಿದ್ದಾರೆ ಅದಾದಷ್ಟು ಬೇಗ ಮಾಡಿ ಈಗ ಉತ್ತರ ಕನ್ನಡ ಸಂಬಂಧ ಏನಾಗಬೇಕು ಹೇಳಿ ಅಧ್ಯಕ್ಷರೇ ಈಗ ಬೇಕಾಗಿರೋದು ಉತ್ತಮ ಶಿಕ್ಷಣ ಉತ್ತಮ ಶಿಕ್ಷಕರು ಉತ್ತಮ ಆರೋಗ್ಯಕ್ಕೆ ಉತ್ತಮ ಆಸ್ಪತ್ರೆಗಳು ಮತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸ್ಕಿಲ್ ಅಧ್ಯಕ್ಷರೇ ಈಗ ಗ್ರಾಜುಯೇಟ್ ಆಗ್ತಾರೆ ಎಲ್ಲ ಹಳ್ಳಿಗಳಲ್ಲೂ ಉದ್ಯೋಗಾವಕಾಶಗಳಿಂದ ವಂಚಿತರಾಗಿದ್ದಾರೆ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಸ್ಕಿಲ್ ಇಲ್ಲದಕ್ಕೋಸ್ಕರನೇ ಇವತ್ತು ಅಲ್ಲೆಲ್ಲ ಉದ್ಯೋಗಾವಕಾಶಗಳು ಇಲ್ದಂಗೆ ಬಹಳ ಜನ ಈ ಗುಳೆ ಹೋಗಂತದಾಗಿರ್ಬೋದು ಎಂಎಚ್ ಪಿ ಎಚ್ ಡಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಅತಿ 10,000 ಅತಿಥಿ ಶಿಕ್ಷಕರಿಗೆ ಒದ್ದಾಡ್ತಾ ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ಗಳ ಕೆಲಸ ಕೇಳ್ತಾ ಇದ್ದಾರೆ ವಾಚ್ಮನ್ಗಳ ಕೆಲಸ ಕೇಳ್ತಾ ಇದ್ದಾರೆ ಅರಣ್ಯ ಕಾವಲುಗಾರರಾಗಿ ಕೆಲಸ ಕೇಳ್ತಾ ಇದ್ದಾರೆ ಡಬಲ್ ಗ್ರಾಜುಯೇಟ್ಸ್ ಇಂಥ ಪರಿಸ್ಥಿತಿ ಈ ಭಾಗದಲ್ಲಿದೆ ಇದಕ್ಕೋಸ್ಕರ ಇವೆಲ್ಲ ಸರಿ ಹೋಗ್ಬೇಕಂತಂದ್ರೆ ಸಮಗ್ರವಾಗಿ ಅಭಿವೃದ್ಧಿಗೆ ಒತ್ತು ಕೊಡಬೇಕಾಗ್ತದೆ ಯಾಕೆಂದ್ರೆ ಒಂದು ಸ್ಕಿಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನೋಡಿ ನಮ್ಮ ತಾಲೂಕವರೇ ಈ ತೂಲಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಇರೋಂತ ಒಂದು ಸಾಮಾನ್ಯ ವ್ಯಕ್ತಿ ಗೋವಿಂದರಾಜ ಶ್ರೇಷ್ಠ ಅಂತ ನೀವು ಕೇಳಿದಿರಿ ಇಸ್ರೋ 3 ಏನು ಆ ಇಸ್ರೋ ಚಂದ್ರಯಾನ ಇದಕ್ಕೆ ಕಾಲನ್ನ ತಯಾರಿಸಿದ್ರಂತ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರು ಅಂತ ತಾಲೂಕಲ್ಲಿ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ದಕ್ಕೆ ಅವತ್ತು ಇವತ್ತು ಒಂದು ಕನ್ನಡ ಮೀಡಿಯಂ ಅಲ್ಲಿ ಹಳ್ಳಿಯಲ್ಲಿ ಓದಿಂತ ಅವರು ಇವತ್ತು ಇಸ್ರೋದಲ್ಲಿ 20 ವರ್ಷದಿಂದ ಶ್ರೀನಿವಾಸ್ ಈಗ ಸ್ಕಿಲ್ ಡೆವಲಪ್ಮೆಂಟ್ ಗೆ ನಾವು ಒಂದು GTTC ಕೇಳ್ತಾ ಇದೀವಿ ಅದಕ್ಕೆ ತುಂಬಾ ಮಾನದಂಡಗಳು ಇದಾವೆ ಅಧ್ಯಕ್ಷರೇ ಆ ಮಾನದಂಡಗಳು ಇಂಥ ಹಿಂದುಳಿದ ತಾಲೂಕುಗಳಲ್ಲಿ ಅಳವಡಿಸಕ್ ಆಗೋದಿಲ್ಲ ಏನಾದ್ರೂ ಒಂದು ಅವಕಾಶಗಳು ಬೇಕು ಅಂತಂದ್ರೆ ಕೆಲವು ಮಾನದಂಡಗಳು ಮೀರಿ ಅಲ್ಲಿ ಅವಕಾಶ ಕೊಡಬೇಕಾಗ್ತದೆ ನನ್ನ ಮನವಿ ಇಷ್ಟೇ ಈಗ ನಾವು ಒಂದು ತಾಯಿ ಮಕ್ಕಳ ಹಾಸ್ಪಿಟಲ್ ಕೇಳಿದ್ವಿ ಅದಕ್ಕೆ ಮಾನದಂಡಗಳು ಹೇಳ್ತಾರೆ ಮಿನಿಮಮ್ ಇಷ್ಟು ಡೆಲಿವರೀಸ್ ಆಗ್ಬೇಕಂತೇಳಿ ಡಾಕ್ಟರ್ ನಾನು ಹೇಳ್ತೀನಿ ಅವಕಾಶಗಳು ಅಲ್ಲಿ ಒದಗಿಸ್ಕೊಟ್ರೆ ತಾನೇ ಆಗ್ತದೆ ಇಲ್ಲ ಅಂತಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಾರೆ ಅದಕ್ಕೋಸ್ಕರ ಕೆಲವು ಸರಿ ಇಂಥ ಹಿಂದುಳಿದ ತಾಲೂಕಿಗೆ ಅವಕಾಶಗಳನ್ನ ಕೊಡಬೇಕಾಗ್ತದೆ ಅವಕಾಶಗಳು ಕೊಟ್ಟರೆ ಬಳಸ್ಕೊಳ್ತಾರೆ ಸದ್ಬಳಕೆ ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ಈಗ ನೋಡಿ ಒಂದು ನಮ್ಮ ತಂದೆಯವರು ಶಾಸಕರಾಗಿದ್ದಾಗ ಒಂದು ಡಿಗ್ರಿ ಕಾಲೇಜ್ ಮಾಡಿದ್ರು ನಾವು ಈಗ ಮೊನ್ನೆ 3 ತಿಂಗಳಿಂದ ನಮ್ಮ ಸರ್ಕಾರ ಬಂದಾಗ ಒಂದು BSc ಕೋರ್ಸ್ ಅಲ್ಲಿ ಸ್ಟಾರ್ಟ್ ಮಾಡಬೇಕಾಯ್ತು 30 ವರ್ಷದಿಂದ ಒಂದು ಸೈನ್ಸ್ ಎಜುಕೇಶನ್
ಎಜುಕೇಶನ್ ಬಿಎಸ್ಸಿ ಮಾಡಲಿಕ್ಕೆ ನಮ್ಮ ತಾಲೂಕಲ್ಲಿ ಇರಲಿಲ್ಲ, ಬೇರೆ ತಾಲೂಕುಗಳಿಗೆ ಹೋಗ್ಬೇಕಾಗಿತ್ತು. 30 ವರ್ಷ ಬೇಕಾಯಿತು ಒಂದು ಬಿಎಸ್ಸಿ ಕೋರ್ಸ್ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ತಾಲೂಕಲ್ಲಿ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇವತ್ತು. ಸೊ ಶಿಕ್ಷಣ, ಆರೋಗ್ಯ ಮತ್ತೆ ಏನು ಏನು ನೀರಾವರಿ ಯೋಜನೆಗಳಿದ್ದಾವೆ, ಕುಡಿಯುವ ನೀರಿನ ಯೋಜನೆಗಳಿದ್ದಾವೆ, ಅವೆಲ್ಲ ಶೀಘ್ರವಾಗಿ ಬಗೆಹರಿಯುವಂತ ಕೆಲಸ ಆಗಬೇಕು. ಮತ್ತೆ ಉತ್ತಮ ವಸತಿ ಶಾಲೆಗಳು, ಯಾಕೆಂದ್ರೆ ಅತಿ ಬಡವರಿರುವಂತವರು ಬರೇ ಮೆರಿಟ್ ಮೇಲೆ ಮಾತ್ರ ಅವ್ರನ್ನ ಮಾನದಂಡಗಳು ನೋಡಬಾರ್ದು. ಉತ್ತಮ ಈ ಮುರಾರ್ಜಿ ಶಾಲೆಗಳು ಇದೇನಿದಾವೆ, ಒಳ್ಳೆ ವಸತಿ ಶಾಲೆಗಳಿನ್ನೂ ಜಾಸ್ತಿ ಬೇಕಂತ ಹೇಳ್ತೀನಿ. ಈಗ ನಮ್ಮ ಪಿಎಚ್ಸಿ ನೋಡಿ, ನಮ್ಮ ಪಕ್ಕದ ತಾಲೂಕುಗಳಲ್ಲಿ 18-16 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ, ನಮ್ಮ ತಾಲೂಕಲ್ಲಿ ಕೇವಲ 6 ಇದಾವೆ. ಜನಸಂಖ್ಯೆ ಪ್ರಕಾರ ನಮಗೆ 14 ಇರಬೇಕಾಗ್ತದೆ. ಈಗಲೂ ಬರೇ 6 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ. ಈ ರೀತಿ ಎಲ್ಲಾ ರೀತಿ ಅನ್ಯಾಯ ಆಗ್ತಾ ಇದೆ ಈ ಭಾಗದಲ್ಲಿ. ಇದನ್ನ ಸರಿಪಡಿಸುವಂತ ಕೆಲಸ ಸರ್ಕಾರ ಬೇಗ ಮಾಡಬೇಕಾಗ್ತದೆ ಅಂತೇಳಿ ಹೇಳ್ತೀನಿ. ಮತ್ತೆ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಒಳ್ಳೆ ಪ್ರವಾಸಿ ತಾಣಗಳು ಕೂಡ ಇದಾವೆ, ಅವನ್ನೆಲ್ಲ ಗುರುತಿಸಿ ಅವನ್ನ ಉತ್ತಮವಾದಂತ ಕೆಲಸ ಆಗ್ಬೇಕು. ಶಿಕ್ಷಣದಲ್ಲಿ ಅಧ್ಯಕ್ಷ ಅಕ್ಷರಾವಿಷ್ಕಾರ ಅಂತ ಏನ್ ಮಾಡಿದರೆ ಅದರಲ್ಲಿ ಈ ಖಾಸಗಿ ಕಾಲೇಜುಗಳು, ಈಗ ಕಲ್ಯಾಣ ಕರ್ನಾಟಕದಲ್ಲಿ ಯಾರು ದೊಡ್ಡ ಶ್ರೀಮಂತ ದೊಡ್ಡ ದೊಡ್ಡ ಸಂಸ್ಥೆಗಳೇನಿಲ್ಲ, ವಿದ್ಯಾಸಂಸ್ಥೆಗಳು ತುಂಬಾ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪಂಗಡದವರಿಂದ ನಡೆಸುವಂತ ಖಾಸಗಿ ಅನುದಾನ ಹಿತ ಶಾಲೆಗಳು ಕೂಡ ತುಂಬಾ ಅಭಿವೃದ್ಧಿಯಿಂದ ಹಿನ್ನಡೆ ಹೊಂದಿದೆ. ಉತ್ತಮ, ಯಾಕಂದ್ರೆ ಸಮಗ್ರವಾಗಿ ಅವ್ರಿಗೂ ಅನುದಾನ ಕೊಟ್ಟು ಆ ಶಾಲೆಗಳಿಗೂ ಅನುದಾನ ಕೊಟ್ಬಿಟ್ಟು ಅವ್ರಿಗೂ ಧನ್ಯವಾದ. ವೆರಿ ಗುಡ್, ವೆರಿ ಗುಡ್ ಅಧ್ಯಕ್ಷರೇ, ವೆರಿ ವೆರಿ ಗುಡ್ ಬಂಕರ್. ಸಮಾವೇಶ ಸದುಪಯೋಗಿಸಿಕೊಳ್ಳಿ, ಟು ದಿ ಪಾಯಿಂಟ್ ಮತ್ತು ಸಬ್ಜೆಕ್ಟ್ ಗೆ ಸೀಮಿತವಾಗಿರಲಿ. ಮಾನ್ಯ ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ನಿಮ್ಮ ಒತ್ತಡವನ್ನು ನೋಡಿ ನಾನು ಸಮಸ್ಯೆಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಓಕೆ, ನಂದು ಒಂದನೇ ವಿನಂತಿ, ಯಾವಾಗಲೂ ಚಳವಾಲದ ಅಧಿವೇಶನ ಬೆಳಗಾವಿಯಲ್ಲಿ ಪ್ರಾರಂಭ ಆಗುತ್ತೋ ತಾವು 2 ದಿವಸ ವಿಶೇಷ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತೀರಿ. ನನ್ನ ವಿನಂತಿ, ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ನಡೆದಂತಹ ಚರ್ಚೆ ಹಾಗೂ ಅದಕ್ಕೆ ಪರಿಹಾರ ಏನಾಗುತ್ತೆ ಅದರ ಸಮಗ್ರ ಒಂದು ವರದಿಯನ್ನು ತಾವು ಮಂಡಿಸಬೇಕಂತೆ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೋತಾ ಇದ್ದೀವಿ. ನಮ್ಮಲ್ಲಿ 2 ಬಹುದೊಡ್ಡ ಸಮಸ್ಯೆ ಅಂದ್ರೆ ಒಂದು ಸಾರಿಗೆ, ಇನ್ನೊಂದು ವಿದ್ಯುತ್. ಸಾರಿಗೆ ಸಮಸ್ಯೆಯನ್ನು ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ನನ್ನ ವಿನಂತಿ, ಒಬ್ಬ MD 9 ಡಿವಿಷನ್, 51 ಡಿಪೋ ಇದಾವೆ. ಈ 6 ತಿಂಗಳಲ್ಲಿ ಒಂದು ಬಾರಿ ಮುಖ್ಯಮಂತ್ರಿಗಳು ಹಾವೇರಿಗೆ ಪ್ರಗತಿ ಪ್ರಶ್ನೆ ಬಂದಾಗ ಅವರು ಮುಖ ನೋಡಿದ್ ಬಿಟ್ರೆ ಅವ್ರು 50ವರೆಗೂ ಹಾವೇರಿ ಡಿವಿಷನ್ಗೆ ಹಾದಿಲ್ಲ. ಆದ್ರಿಂದ ಸರ್ಕಾರಕ್ಕೆ ನನ್ನ ವಿನಂತಿ, ಈ ಒಂದು ವ್ಯವಸ್ಥಾಪಕ ನಿರ್ದೇಶಕರು ಪ್ರತಿಯೊಂದು ವಿಭಾಗಕ್ಕೂ ಕೊನೆ ಪಕ್ಷ ತಿಂಗಳಿಗೆ ಒಮ್ಮೆ ಆದರೂ ಹೋಗಿ ಅಲ್ಲಿಯ ಜನಪ್ರತಿನಿಧಿಗಳ ಜೊತೆ ಸಭೆಯನ್ನು ಮಾಡಿ ಅಲ್ಲಿರುವಂತಹ ಸಮಯವನ್ನು ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕಾರ್ಯ ಮಾಡಲಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತಾ ಇದ್ದೀನಿ. ಇವತ್ತು ಜಾರ್ಜ್ ಅವರು ಹೆಸ್ಕಾಮ್ನ ಸಂಬಂಧಪಟ್ಟಂತ ನಮ್ಮೆಲ್ಲ ಪ್ರತಿನಿಧಿ ಸಭೆಯನ್ನು ಮಾಡಿದ್ರು. ಬಹುಶಃ ಆ ಸಭೆಯಲ್ಲಿ ನಾವೇನು ಇಲ್ಲಿ ಚರ್ಚೆ ಮಾಡಬೇಕಂತ ವಿಷಯ ಇದ್ದು ಬಹುಶಃ ಎಲ್ಲಕ್ಕೂ ಒಂದು ಒಳ್ಳೆಯ ಒಂದು ಸ್ಪಂದನೆಯನ್ನು ಮಾಡಿ ಸಮಸ್ಯೆ ಬಗೆಹರಿಸುವಂತಹ ಕಾರ್ಯವನ್ನು ಅವರು ಮಾಡಿದ್ದಾರೆ. ಬಹುಶಃ ಅದನ್ನು ಸಹ ನಾವು ಸಂಬಂಧಪಟ್ಟ MD ಅವ್ರ ಜೊತೆ ಮಾಡಿ ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ಕೋತೇವೆ. ಇನ್ನೊಂದು ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವವಾದ ಬೇಡಿಕೆ ನಮ್ಮ ಹಾವೇರಿ ಜಿಲ್ಲೆಯದು. ಧಾರವಾಡ ಕೇಂದ್ರ ಸಹಕಾರಿ ಬ್ಯಾಂಕನ್ನ ಹಾವೇರಿಗೆ ಸಪರೇಟ್ ಮಾಡಬೇಕೆಂದು ಬಹಳಷ್ಟು ವರ್ಷಗಳಿಂದ ಇವತ್ತು ನಾವು ಕೇಳ್ತಾ ಇದ್ದೇವೆ. ಅದು ಸಾಧ್ಯ ಆಗಿಲ್ಲ. ಈಗ ಒಂದು ಪ್ರಪೋಸಲ್ ಸರ್ಕಾರದ ಮುಂದಿದೆ, ರೀಜನಲ್ ಬ್ಯಾಂಕ್ಸ್ ಮಾಡಬಹುದು ಅಂತ ಒಂದು ಸೂಚನೆ ಇದೆ. ದಯವಿಟ್ಟು ನಾನು ಸರ್ಕಾರಕ್ಕೆ ವಿನಂತಿ ಮಾಡಿಕೊಡೋದು, ಧಾರವಾಡ KCC ಬ್ಯಾಂಕಿನ ಒಂದು ರೀಜನಲ್ ಬ್ಯಾಂಕ್ ಹಾವೇರಿಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಹಾವೇರಿ ಜಿಲ್ಲೆಯಲ್ಲಿ 4 ಕುಡಿಯುವ ನೀರಿನ ಬಹುಗ್ರಾಮ ಯೋಜನೆಗಳು ಇವತ್ತು ನಡೀತಾ ಇದೆ. ಬಹುಶಃ ಆ ಯೋಜನೆಗಳು ಪ್ರಾರಂಭದಿಂದ ಸರಿಯಾದ ವೇಳೆಯಲ್ಲಿ ನಡೆದಿದ್ದೇ ಆಗಿದ್ರೆ, ಜಾರಿಗೊಳಿಸಿದ್ದೇ ಆಗಿದ್ರೆ ಇವತ್ತು ನಮಗೆ ಕುಡಿಯುವ ನೀರಿನ ಸಮಸ್ಯೆ ಇರ್ತಾ ಇರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ಏಪ್ರಿಲ್ ಒಳಗಾಗಿ ಆ ಯೋಜನೆ ಮುಗಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಈಗ ನಡೀತಾ ಇರೋ ಕೆಲಸ ನೋಡಿದರೆ ಬಹುಶಃ ಅವು ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ನನ್ನ ವಿನಂತಿ, ಆ 4 ಯೋಜನೆಗಳು ಮುಗಿದಿದ್ದೇ ಆದರೆ ಹಾವೇರಿ ಜಿಲ್ಲೆಯ ಸುಮಾರು 90% ಗ್ರಾಮಗಳಿಗೆ ಇವತ್ತು ಶಾಶ್ವತ ಕುಡಿಯುವ ನೀರು ಸಿಗುವಂತರಿಂದ ಅವನ್ನು ಕೂಡಲೇ ಏಪ್ರಿಲ್ ಒಳಗೆ ಮುಗಿಸುವಂತೆ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ. ನಮ್ಮದು ಇನ್ನೊಂದು ಸರ್ವಜ್ಞನ ನಾಡು. ಬಹುಶಃ 2012 ಸರ್ವಜ್ಞ ಪ್ರಾಧಿಕಾರ ರಚನೆಯಾಗಿದೆ. ಇವತ್ತಿನವರೆಗೂ ಹಣ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡಿಕೊಡೋದು, ಕೊನೆ ಪಕ್ಷ ಮುಂದಿನ ವರ್ಷ 50 ಕೋಟಿ ರೂಪಾಯಿಗಳನ್ನು ಆ ಪ್ರಾಧಿಕಾರಕ್ಕೆ ಕೊಡುವುದರ ಮೂಲಕ ಆ ಸರ್ವಜ್ಞ ಪ್ರಾಧಿಕಾರಕ್ಕೆ ಚೇತನ ಕೊಡುವಂಥ ಕಾರ್ಯ ಮಾಡಲಿ ಅಂತೇಳಿ ನಾನು ವಿನಂತಿ ಮಾಡ್ಕೋತಿದ್ದೀನಿ. ನಮ್ಮ ಭಾಗದ ರೋಗಿಗಳಿಗೆ MR ಸ್ಕ್ಯಾನರ್ ಇಲ್ಲ. ಮುಖ್ಯಮಂತ್ರಿಗಳು ಜಿಲ್ಲಾ ಕೇಂದ್ರದಲ್ಲಿ ಮಾಡಲಿಕ್ಕೆ ಈಗಾಗಲೇ ಹೆದರಿ ದಯವಿಟ್ಟು ಹಾವೇರಿಯಲ್ಲಿ ಅತ್ಯಂತ ಶೀಘ್ರದಲ್ಲಿ, ಇವತ್ತು ಬೆಳಗ್ಗೆನೆ ಒಬ್ಬ ಜಬೀಕಲ್ಲಿರಂತ ಒಬ್ಬ ಫೋನ್ ಮಾಡಿದ್ದ, ಅವರ ತಂದೆಗೆ ನಾವು ಅವರು ಚಿತ್ರದುರ್ಗ ಮತ್ತು ಗದಗ ಕಳಿಸುವಂತ ವ್ಯವಸ್ಥೆ ಬಂತು. ಆ ಕಾರಣದ ಹಾವೇರಿಯಲ್ಲಿ MR ಸ್ಕ್ಯಾನರ್ ಮಾಡುವಂತಹ ಕೆಲಸ ಮಾಡಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ. ಇನ್ನೊಂದು ಅತ್ಯಂತ ಮಹತ್ವದ ನೀರಾವರಿ ನಿಗಮ, ಕರ್ನಾಟಕ ನೀರಾವರಿ ನಿಗಮದಲ್ಲಿ ತುಂಗಾ ಮೇಲ್ದಂಡ ಯೋಜನೆ ನಮ್ಮ ಹಾವೇರಿಯಲ್ಲಿ ಆಗುವ ಸಂದರ್ಭದಲ್ಲಿ ಸಾವಿರಾರು ರೈತರು ಭೂಮಿಯನ್ನು ಕೊಟ್ಟಿದ್ದಾರೆ. ಆದರೆ ಅವರು ಇವತ್ತಿಗೂ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ.
ಈ ಒಂದು ಯೋಜನೆಯ ಹೋರಾಟಗಾರಂತಹ ಮಾಜಿ ಶಾಸಕರಂತಹ ಬಿಎಚ್ ಬನ್ನಿ ಕೊಡುವವರ ಸ್ವಂತ ಪ್ರಕರಣವೂ ಸಹ ಇನ್ನೂವರೆಗೂ ನಿಕ್ಕಾಲಾಗಿಲ್ಲ. ನಾನು ಮತ್ತು ಅವರು ಮಾನ್ಯ ಡಿ ಕೆ ಶಿವಕುಮಾರ್ರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ದು ಆ ವರದಿ ಈಗಾಗಲೇ ಅವರ ಹತ್ರ ಬಂದಿದೆ. ಕೂಡಲೇ 28 ಭೂ ಸ್ವಾಧೀನ ಪ್ರಕರಣದ 28 ಪ್ರಕರಣದಲ್ಲಿರುವಂತಹ ಎಲ್ಲ ಪ್ರಕರಣಗಳಿಗೆ ಕೂಡಲೇ ನ್ಯಾಯ ಕೊಡುವಂತಹ ಕೆಲಸವನ್ನ ಸರ್ಕಾರ ಮಾಡಲಿ ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ. ಉಮೇಶ್ ಜಾಧವ್, ವೆರಿ ಗುಡ್. ಉಮೇಶ್ ಜಾಧವ್,